ಗಾಂಧಿ ಸತ್ತಾಗ, ಎಮರ್ಜೆನ್ಸಿ ಹೇರಿದಾಗ, ಇಂದಿರಾ ಗಾಂಧಿ ಸತ್ತಾಗ, ರಾಜೀವ್ ಗಾಂಧಿ ಸತ್ತಾಗ, ಬಾಬ್ರಿ ಮಸೀದ್ ಧ್ವಂಸ ಮಾಡಿದಾಗ, ಈ ಎಲ್ಲ ಸಂದರ್ಭದಲ್ಲಿ ಈ ದೇಶದ ಸಾಮಾನ್ಯ ಜನರು ಈ ದೇಶನ ರಕ್ಷಿಸಿದರು. ಆದರೆ ಈ ಎಲ್ಲ ಎಲೆಕ್ಷನ್ಗಳಲ್ಲಿ ನಾವು ಕಂಡಂಥದ್ದೇನು ಅಂತಂದರೆ, ಭಾವೋದ್ವೇಗ ವಿಷಯಗಳೇ ಹೆಚ್ಚು ಪ್ರಧಾನವಾಗಿ ಚರ್ಚೆ ಆದವು, ಬದುಕಿನ ವಿಷಯಗಳು ಹಿಂದಕ್ಕೆ ಸರಿ. ಚುನಾವಣೆಗಳು ಅಂತಂದಾಗ ಅಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಧರ್ಮದ ಪ್ರಭಾವ, ಜಾತಿಯ ಪ್ರಭಾವ, ಹಣದ ಪ್ರಭಾವ ಮತ್ತು ಮಸಲ್ ಪವರ್ನ ಪ್ರಭಾವ ಇವತ್ತು ಸೆರೆ ಹಿಡಿದೆ. ಭಾರತದ ಚುನಾವಣೆಗಳು ಈ ಪ್ರಭಾವಕ್ಕೆ ಸಿಲುಕೊಂಡಿವೆ. ಬೆಂಕಿಯನ್ನು ಹಚ್ಚೋದು ಸುಲಭ ರೀ, ಆದರೆ ಬೆಳಕನ್ನು ಕೊಡೋದು ಹಚ್ಚೋದು ಎಷ್ಟು ಕಷ್ಟ. ಒಂದು ಹಳ್ಳಿನಲ್ಲಿ ಹುಟ್ಟಿರೋದು, ಮಧ್ಯಮ ವರ್ಗದ ಒಬ್ಬ ರೈತನ ಮಗನ. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಮೇ ಜೂನ್ನಲ್ಲಿ ಒಂದು ಮಳೆ ಸಿಕ್ಕಿದ್ರೆ ಉಳಿತಾಯಿತು, ಆಮೇಲೆ ಒಂದು ಮಳೆ ಬಂದರೆ ಎರಡನೇ ಉಳುಮೆ, ಮೂರನೇ ಮಳೆ ಸಿಕ್ಕಿದ್ರೆ ಬಿತ್ತನೆ, ಆಮೇಲೆ ಒಂದು ಎರಡು ಮಳೆ ಸಿಕ್ಕಿದ್ರೆ ಹಾರ್ವೆಸ್ಟಿಂಗ್. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ 5 ವರ್ಷದಲ್ಲಿ 3 ವರ್ಷ ಮಳೆನೇ ಸಿಗೋದು. ಆದರೆ ನಮ್ಮ ತಾತ ನಮ್ಮ ಅಜ್ಜ ಅವರೆಲ್ಲ ಯಾವಾಗಲೂ ಉಳಿತಾಯಿತು. ನಾನು ವಯಸ್ಸಿಗೆ ಬಂದ ಮೇಲೆ ಕೇಳಿದೆ, ಬೆಳೆ ಬರುತ್ತೆ ಅಂತ ಏನು ಗ್ಯಾರಂಟಿ? ಆದರೆ ನೀವು ಉಳ್ತಾ ಇದ್ದಲ್ಲ, ಏನು ಮೂರ್ಖರು ಅಂತ. ಆಗ ನಮ್ಮ ತಾತ ಹೇಳಿದ್ರು, ಹಂಗಲ್ಲಪ್ಪ, ಬೆಳೆ ಸಿಗಲಿ ಸಿಗದೇ ಇರಲಿ, ಪ್ರತಿ ವರ್ಷ ಉಳ್ತಾ ಇದ್ದರೆ ಕಳೆ ಬೆಳೆಯೋಲ್ಲ, ದಿ ವೀಡ್ ವಿಲ್ ನಾಟ್ ಗ್ರೋ. ಹಾಗಾಗಿ ಈ ಫೋರಮ್ ಫಾರ್ ಡೆಮಾಕ್ರಸಿ ಆ್ಯಂಡ್ ಕಮ್ಯುನಲ್ ಎಮಿಟಿ ಅಂತಕ್ಕಂಥ ಸಂಸ್ಥೆ ಕಲವ ಹಲವು ವರ್ಷಗಳಿಂದ ಇಂಥ ಎಲ್ಲ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಇಂಥ ಗಂಭೀರವಾದ ವಿಚಾರಗಳನ್ನು ಎತ್ಕೊಂಡು ಜನರನ್ನು ತೊಡಗಿಸಿ ಒಂದು ಚರ್ಚೆ ಮಾಡ್ತಾರೆ. ಈ ಚರ್ಚೆಯಿಂದ ನಮಗೆ ಬೆಳೆ ಬೆಳೆಯುತ್ತೋ ಇಲ್ವೋ, ಆದರೆ ಕಳೆ ಬೆಳೆಯೋದು ನಿಂತೋಗುತ್ತೆ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ಫೋರಮ್ ಫಾರ್ ಕಮ್ಯುನಿಟಿ ಅಮಿಟಿ ಅಂತಕ್ಕಂಥ ಈ ಸಂಘನ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದರೆ ಮಾತ್ರ ನಾವೊಂದು ಸಿವಿಲ್ ಸೊಸೈಟಿ ಜವಾಬ್ದಾರಿಯನ್ನು ಸದಾ ಎಚ್ಚರಿಸೋದಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಈಗಾಗಲೇ ಮಾತಾಡಿರ್ತಕ್ಕಂಥ ಎಲ್ಲ ಮಹನೀಯರು ಭಾಳ ಗಂಭೀರವಾದಂಥ ಉತ್ತಮವಾದಂಥ ಇವತ್ತಿಗೆ ಅವಶ್ಯಕವಾಗಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವೆಲ್ಲವನ್ನು ಮತ್ತೆ ಮತ್ತೆ ಹೇಳಕ್ಕೆ ಹೋಗಲ್ಲ. ನಾವೆಲ್ಲ ಸಂವಿಧಾನ ಜಾರಿಗೆ ಬಂದ ನಂತರ ಜನಿಸಿದವರು, ವಿ ಬಾರ್ನ್ ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಇಂಪ್ಲಿಮೆಂಟೆಡ್. ಹಾಗಾಗಿ ನಾನು ಈ ದೇಶದ ಬೆಳವಣಿಗೆಗಳಿಂದ ಚಿಕ್ಕ ವಯಸ್ಸಿನಿಂದ ಗಮನಿಸಿದ್ದೀನಿ. ಗಾಂಧಿ ಸತ್ತಾಗ, ಎಮರ್ಜೆನ್ಸಿ ಹೇರಿದಾಗ, ಇಂದಿರಾ ಗಾಂಧಿ ಸತ್ತಾಗ, ರಾಜೀವ್ ಗಾಂಧಿ ಸತ್ತಾಗ, ಬಾಬ್ರಿ ಮಸೀದ್ ಧ್ವಂಸ ಮಾಡಿದಾಗ, ಈ ಎಲ್ಲ ಸಂದರ್ಭದಲ್ಲಿ ಈ ದೇಶದ ಸಾಮಾನ್ಯ ಜನರು ಈ ದೇಶನ ರಕ್ಷಿಸಿರೋದು. ಇವತ್ತು ಕೂಡ ಈ ದೇಶದ ಸಾಮಾನ್ಯ ಜನರು ಈ ಸರ್ವಾಧಿಕಾರ ಲಕ್ಷಣಗಳನ್ನು ಕಂಡು ಈ ದೇಶನ ಒಂದಷ್ಟು ಮಟ್ಟಿಗೆ ಉಳಿಸಿದ್ದಾರೆ ಅಂದರೆ ಆ ಕಾಮನ್ ಮ್ಯಾನ್ಗೆ ನಾವೆಲ್ಲ ಸೆಲ್ಯೂಟ್ ಹೊಡಿಬೇಕಾಗಿ. ಕಾಮನ್ ಮ್ಯಾನು ಎಲ್ಲ ಕಠಿಣ ಸಂದರ್ಭಗಳಲ್ಲೂ ದೇಶವನ್ನು ರಕ್ಷಿಸ್ತಾನೆ ಅಂತ ನಾವು ಕೈಕೊತ್ತು ಕೂತ್ಕೊಂಡ್ರೆ ಆಗುತ್ತಾ? ನಮಗೆ ಜವಾಬ್ದಾರಿ ಇಲ್ವಾ? ನಮಗೆ ಜವಾಬ್ದಾರಿ ಇದೆ. ಬಹಳ ಮುಖ್ಯವಾದಂಥ ಜವಾಬ್ದಾರಿ ಏನು ಅಂತಂತಂದರೆ, ನನ್ನ ಅಭಿಪ್ರಾಯದಲ್ಲಿ ನಮ್ಮಲ್ಲಿ ಇನ್ನೂ 77 ವರ್ಷ ಆಗಿದೆ ಸಂವಿಧಾನ ಜಾರಿಗೆ ಬಂದು. ಸಂವಿಧಾನದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನಾವು ಪಡೆಯಿಲ್ಲ. ಕಳೆದ ಶನಿವಾರ ಭಾನುವಾರ ನಾವೆಲ್ಲ ಒಂದಷ್ಟು ಜನ ಸ್ನೇಹಿತರೆಲ್ಲ ಸೇರಿ ಈ ರಾಜ್ಯದ 100 ಜನನ ಆಹ್ವಾನ ಮಾಡಿ, ಅದರಲ್ಲಿ 80% ಯೂತ್ಸ್, ವೆಲ್ ಎಜುಕೇಟೆಡ್ ಯೂತ್ಸ್, ಅವರಿಗೆ ಸಂವಿಧಾನದ ಬಗ್ಗೆ ಭಾಷಣ ಮಾಡೋದು ಹೆಂಗೆ ಅಂತ 2 ದಿವಸ ತರಬೇತಿ ಕಾರ್ಯಾಗಾರನ ನಾವು ಹಮ್ಮಿಕೊಂಡಿದ್ವಿ. 100 ಮೆಂಬರ್ಸ್ ಪೈಕಿ 80 ಮೆಂಬರ್ಸ್ ಭಾಷಣ ಮಾಡಿದ್ರು, 5-5 ನಿಮಿಷ, 6 ನಿಮಿಷ, 8 ನಿಮಿಷ. ಸ್ನೇಹಿತರೆ, ನಾನು 2 ದಿವಸ ಇದ್ದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿದೆ. ಮಾತಾಡಿದಂತಹ 90% ಜನರಿಗೆ ಸರಿಯಾದ ಅರ್ಥ ಗೊತ್ತಿಲ್ಲ. ಒಂದಷ್ಟು ಜನ ಪ್ರಜಾಪ್ರಭುತ್ವ,
ಮತ್ತೊಂದಷ್ಟು ಜನ ಜಾತ್ಯತೀತ, ಮತ್ತೊಂದಷ್ಟು ಜನ ಸಾಮಾಜಿಕ ನ್ಯಾಯ, ಬಹುತ್ವ, ಕಲ್ಯಾಣ ರಾಜ್ಯ, ಲಿಂಗ ಅಸಮಾನತೆ, ಅಸ್ಪೃಶ್ಯತೆ, ಕಾರ್ಮಿಕ ಕಾಯ್ದೆಗಳು, ಈಗ 22 ಸಬ್ಜೆಕ್ಟ್ಗಳು ಸಂವಿಧಾನದಲ್ಲಿ ಇರ್ತಕ್ಕಂಥವನ್ನೇ ಆಯ್ಕೆ ಮಾಡಿ ನಾವು ಕೊಟ್ಟಿವಿ, ಅವ್ರು ಮಾತಾಡಿದ್ರು. ಆದರೆ 90% ಇನ್ಕರೆಕ್ಟಾಗಿ ಮಾತಾಡಿ. ಭಾಳ ಮುಖ್ಯವಾಗಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ದೇಶದಲ್ಲಿ ಈ ಸಂವಿಧಾನವನ್ನು ಸರಿಯಾದ ರೀತಿ ಓದಿ ಅರ್ಥ ಮಾಡಿಕೊಳ್ಳೋದು ನಮಗೆ ಬೇಕಾಗಿದೆ. ಆ ದಿಕ್ಕಿನಲ್ಲಿ ಇವತ್ತಿನ ಪ್ರಸ್ತುತ ಸ್ಥಿತಿಗೆ ನಾವು ಬಂದಾಗ, ಸ್ವಾತಂತ್ರ್ಯ ಬಂದ ನಂತರ, ಭಾರತ ಗಣರಾಜ್ಯ ಆದ ನಂತರ, ಮೊನ್ನೆ ನಡೆದಿದ್ದು 18ನೇ ಲೋಕಸಭಾ ಚುನಾವಣೆ, ಈ ಹಿಂದೆ 17 ಲೋಕಸಭಾ ಚುನಾವಣೆಗಳು ನಡೆದಿವೆ. ಪ್ರತಿಯೊಂದು ಚುನಾವಣೆಯನ್ನು ನಾವು ಸಂದರ್ಭ ಗಮನಿಸಿದಾಗ, ನಾವು ಈ ದೇಶದ ಜನ ಓಟ್ ಹಾಕಿದ್ದಾರೆ, ಅವ್ರಿಗೆ ಇಷ್ಟ ಬಂದವ್ರಿಗೆ ಓಟ್ ಹಾಕಿದ್ದಾರೆ, ಬಹುಮತ ಬಂದವರು ಅಧಿಕಾರನ ಅನುಭವಿಸಿ 5 ವರ್ಷ ನಮಗೆ ಆಡಳಿತ ನಡೆಸಿದ್ದಾರೆ, ಕೆಲವರು 2-3 ವರ್ಷಕ್ಕೆ ಬಿದ್ದೋಗಿದ್ದಾರೆ, ಅವಾಗ ಮತ್ತೆ ಎಲೆಕ್ಷನ್ ನಮ್ಮ ಮೇಲೆ ಹೇರಿದ್ದ ಇರಲಿ, ಅದು ಒಂದು ಪಕ್ಕ. ಆದರೆ ಈ ಎಲ್ಲ ಎಲೆಕ್ಷನ್ಗಳಲ್ಲಿ ನಾವು ಕಂಡಂಥದ್ದು ಏನು ಅಂತಂದರೆ, ಭಾವೋದ್ವೇಗ ವಿಷಯಗಳೇ ಹೆಚ್ಚು ಪ್ರಧಾನವಾಗಿ ಚರ್ಚೆ ಆದವು, ಬದುಕಿನ ವಿಷಯಗಳು ಹಿಂದಕ್ಕೆ ಸರಿ. ನನ್ನ ಅಭಿಪ್ರಾಯದಲ್ಲಿ ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಅದು ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಅಲ್ಲ, ರಾಜಕೀಯ ಪ್ರಜಾಪ್ರಭುತ್ವವೂ ಹೌದು, ಅದು ಆರ್ಥಿಕ ಪ್ರಜಾಪ್ರಭುತ್ವನೂ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವನೂ ಒಳಗೊಂಡಿದೆ. ದಿ ಡೆಮಾಕ್ರಸಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಡೆಮಾಕ್ರಸಿ, ಎಕನಾಮಿಕ್ ಡೆಮಾಕ್ರಸಿ ಅಂಡ್ ಸೋಷಿಯಲ್ ಡೆಮಾಕ್ರಸಿ. ಕಳೆದ 77 ವರ್ಷಗಳಲ್ಲಿ ಬಹುಪಾಲು ನಾವು ಚರ್ಚೆ ಮಾಡಿದ್ದು ರಾಜಕೀಯ ಪ್ರಜಾಪ್ರಭುತ್ವ. ಎಲೆಕ್ಷನ್ ಬಂದಾಗ ಎಕನಾಮಿಕ್ ಇಶ್ಯೂಸ್ ಡಿಬೇಟ್ ಆಗುವುದೇ, ಸೋಷಿಯಲ್ ಇಶ್ಯೂಸ್ ಡಿಬೇಟ್ ಆಗುವುದೇ, ಮತ್ತು ಎಕನಾಮಿಕ್ ಅಂಡ್ ಸೋಷಿಯಲ್ ಇಶ್ಯೂಸನ್ನು ನಾವು ಪೊಲಿಟಿಕಲ್ ಡೆಮಾಕ್ರಸಿಗೆ ಲಿಂಕ್ ಮಾಡಲೇ ಇಲ್ಲ. ಹಾಗಾಗಿನೇ ಎಲೆಕ್ಷನ್ ಬಂದರೆ ಮಂದಿರ ವಿಚಾರ ಬರುತ್ತೆ, ಮಸ್ಜಿದ್ ವಿಚಾರ ಬರುತ್ತೆ, ಫಾರಿನ್ ನ್ಯಾಷನಾಲಿಟಿ ಬರುತ್ತೆ, ದೇಶಭಕ್ತ ದೇಶದ್ರೋಹ ಬರುತ್ತೆ, ಕಾಮನ್ ಸಿವಿಲ್ ಕೋಡ್ ಬರುತ್ತೆ, ಗೋಹತ್ಯೆ ನಿಷೇಧ ಕಾಯ್ದೆ ಬರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಬರೋಲ್ಲ, ಮಹಿಳೆಯರ ಮೇಲೆ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳ ಚರ್ಚೆಗೆ ಬರೋಲ್ಲ, ಅಲ್ಪಸಂಖ್ಯಾತರು ಅಭದ್ರತೆಯಲ್ಲಿ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು ಚರ್ಚೆಗೆ ಬರೋಲ್ಲ, ಕೃಷಿ ಬಿಕ್ಕಟ್ಟು ಚರ್ಚೆಗೆ ಬರೋಲ್ಲ, ಕೈಗಾರಿಕಾ ಬಿಕ್ಕಟ್ಟು ಚರ್ಚೆಗೆ ಬರೋದಿಲ್ಲ. ಆದರೆ ಈ ಸಲ ಎಲೆಕ್ಷನ್ನಲ್ಲಿ ಭಾವೋದ್ವೇಗ ವಿಷಯಗಳು ಬಂತು, ಬದುಕಿನ ವಿಷಯಗಳು ಸ್ವಲ್ಪ ಮಟ್ಟಿಗೆ ಬಂತು. ಈ ಎಲೆಕ್ಷನ್ನಿಂದ ಕಲಿತಂಥ ನಾನು ಪಾಠ ಏನು ಅಂತಂದರೆ, ಭಾವೋದ್ವೇಗ ವಿಷಯಗಳು ಸೋಲನ್ನು ಅನುಭವಿಸಿದವು, ಬದುಕಿನ ವಿಷಯಗಳು ಸ್ವಲ್ಪ ಮಟ್ಟಿಗಾದರೂ ಗೆಲುವನ್ನು ಸಾಧಿಸಿದೆ. ಈಗ ಬೇಕಾಗಿರ್ತಕ್ಕಂಥದ್ದು, ನಾವು ಪ್ರಜಾಪ್ರಭುತ್ವದ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದರೆ ಆರ್ಥಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಸಾಮಾಜಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ನಮ್ಮ ಬದುಕಿನ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಅದನ್ನು ರಾಜಕೀಯ ಪ್ರಜಾಪ್ರಭುತ್ವದ ಜೊತೆ ನಾವು ಸಮೀಕರಿಸಬೇಕಾಗಿದೆ, ಆ ಕೆಲಸ ನಡೀಬೇಕಾಗಿದೆ. ಯಾವತ್ತು ನಾವು ಬದುಕಿನ ವಿಚಾರಗಳಿಗೆ ಮುನ್ನೆಲೆಯನ್ನು ತರ್ತೀವೋ ಆವಾಗ ಭಾವೋದ್ವೇಗ ವಿಚಾರಗಳು ತಾನಾಗಿ ತಾನು ಹಿಂದಕ್ಕೆ ಸರಿ. ಅದು ಈ ಎಲೆಕ್ಷನ್ನಲ್ಲಿ ನಾವು ಕಲಿತಂಥ ಪಾಠ. ಎರಡನೇದಾಗಿ ಮೇಡಮ್ ತಾರಾರ್ ಅವರು ಹೇಳಿದರು, 100ಕ್ಕಿಂತ ಹೆಚ್ಚು ಸಂಘಟನೆಗಳು ಒಟ್ಟಿಗೆ ಸೇರಿ ನಾವು ಜನರ ಮಧ್ಯೆ ಹೋಗಿ ಜನರ ಜೊತೆ ಕನೆಕ್ಟ್ ಆಗಿ ಜನರಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅದು ಸತ್ಯ. ನಾನು ಎಲ್ಲ ರಾಜಕೀಯ ಪಕ್ಷಗಳು ಮರ್ಜ್ ಆಗಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ನಿಮ್ಮ ಪಾರ್ಟಿ ನಿಮಗಿರಲಿ, ನಿಮ್ಮ ಪಾರ್ಟಿ ನಿಮಗಿರಲಿ, ನಿಮ್ಮ ಪಾರ್ಟಿ ನಿಮಗಿರಲಿ, ನಮ್ಮ ಪಾರ್ಟಿ ನಮಗಿರಲಿ, ಆದರೆ ನಾವೆಲ್ಲರೂ ಕೂಡ ಸಹಮನಸ್ಸಿನ ಪಾರ್ಟಿಗಳು, ಸಂವಿಧಾನದ ಬಗ್ಗೆ ಬದ್ಧತೆ ಇರತಕ್ಕಂಥ ಪಾರ್ಟಿಗಳು, ನಾವೊಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗೆ ಬರಬೇಕಾ ಬೇಡವಾ? ಇವತ್ತು ಇಡೀ ಕಾಶ್ಮೀರದಿಂದ ತಮಿಳ್ನಾಡುವರೆಗೂ ನೀವು ಎಲೆಕ್ಷನ್ ನೋಡಿ, ಅನೇಕ ರಾಜ್ಯಗಳಲ್ಲಿ ಕೊಯಿಲೇಷನ್ಸ್, ಅದು ಇಂಡಿಯಾ ಪರ ಆಗಿರ್ಬೋದು, ಎನ್ ಡಿ ಎ ಪರ ಆಗಿರ್ಬೋದು, ಕರ್ನಾಟಕದಲ್ಲೂ ಕೂಡ BJP ಮತ್ತು ಜನತಾದಳ ಕೊಯಿಲೇಷನ್ ಆರ್ ಅಥವಾ ಅಲಿಯನ್ಸ್ ಇಲ್ಲದೆ ಇದ್ದಿದ್ರೆ ಇಷ್ಟೊಂದು ಪಾರ್ಲಿಮೆಂಟ್ ಸೀಟ್ ಗೆಲ್ಲೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಫಾರ್ ಎ ಮೂಮೆಂಟ್ ದಿ ಮರ್ಜರ್ ಆಫ್ ಆಲ್ ಆ್ಯಂಟಿ ಆರ್
ಆಂಟಿ ಬಿ ಜೆ ಪಿ ಪಾರ್ಟೀಸ್. ಬಟ್ ದಿ ಪಾರ್ಟೀಸ್ ಹು ಆರ್ ಸೆಕ್ಯುಲರ್, ಹು ಆರ್ ಕ್ಲೈಮಿಂಗ್ ಟು ಬಿ ಇನ್ ಫೇವರ್ ಆಫ್ ಸೋಷಿಯಲ್ ಜಸ್ಟಿಸ್, ಹು ಆರ್ ಕ್ಲೈಮಿಂಗ್ ಟು ಬಿ ಇನ್ ಫೇವರ್ ಆಫ್ ಡೆಮಾಕ್ರಸಿ, ದೇ ನೀಡ್ ಟು ಕಮ್ ಟುಗೆದರ್ ಅಂಡ್ ಟು ಎಮರ್ಜ್ ಎ ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಆನ್ ದಟ್ ಬೇಸಿಸ್ ಇಫ್ ಯು ಗೋ ಟು ದಿ ಪೀಪಲ್, ಪೀಪಲ್ ವಿಲ್ ಡೆಫಿನೆಟ್ಲಿ ರೆಸ್ಪಾಂಡ್ ಟು ಯು. ದಟ್ ಈಸ್ ದಿ ನೀಡ್ ಆಫ್ ದಿ ಅವರ್. ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ನಾವು ಜನಾಭಿಪ್ರಾಯನ ಹುಟ್ಟಾಕಬೇಕಾಗಿದೆ. ಆ ಮುಖಾಂತರ ಒಂದು ಎಫೆಕ್ಟಿವ್ ಪರಿಣಾಮಕಾರಿಯಾದಂಥ ಪರ್ಯಾಯನ ಜನರ ಮುಂದೆ ಕೊಟ್ಟಾಗ ಜನರು ನಮಗೆ ಖಂಡಿತ ಬೆಂಬಲ ಕೊಡ್ತಾರೆ ಅಂತಕ್ಕಂಥದ್ದು ಈ ಚುನಾವಣೆಗಳು ಸಾಬೀತಾಗಿದೆ. ಈಗಾಗಲೇ ಎಲ್ಲ ಸ್ಪೀಕರ್ಸು ಮಾತಾಡಿದಂಗೆ ನಮ್ಮ ಚುನಾವಣೆ ಪ್ರಜಾಪ್ರಭುತ್ವ ಅಂತಂದರೆ ಚುನಾವಣೆಗಳು ಇಲ್ಲದೆ ಪ್ರಜಾಪ್ರಭುತ್ವ ಇರೋಕ್ಕೆ ಸಾಧ್ಯನಾ? ಚುನಾವಣೆಗಳು ಅಂತಂದಾಗ ಅಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಧರ್ಮದ ಪ್ರಭಾವ, ಜಾತಿಯ ಪ್ರಭಾವ, ಹಣದ ಪ್ರಭಾವ ಮತ್ತು ಮಸಲ್ ಪವರ್ನ ಪ್ರಭಾವ ಇವತ್ತು ಸರಿ ಹಿಡಿದೆ. ಭಾರತದ ಚುನಾವಣೆಗಳು ಈ ಪ್ರಭಾವಕ್ಕೆ ಸಿಲುಕೊಂಡಿವೆ. ಇವನ್ನು ನಾವು ಹೇಗೆ ಹೊರಗೆ ತರೋದು? ಇದು ಬಹಳ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರ್ತದೆ. ಚುನಾವಣೆಗಳನ್ನು ಈ ವಿಚಾರಗಳಿಂದ, ಈ ಪ್ರಭಾವಗಳಿಂದ ಮುಕ್ತ ಮಾಡಬೇಕು. ಆ ಮುಕ್ತ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಆಗಿದೆ. ನೀವು ಒಪ್ತಿರೋ ಇಲ್ಲವೋ, ಇವತ್ತು ನಡೆದಂಥ 18ನೇ ಲೋಕಸಭಾ ಚುನಾವಣೆಯಲ್ಲಿ ಧರ್ಮನೂ ಬಹಳ ದೊಡ್ಡ ಪಾತ್ರ ವಹಿಸಿದೆ, ಜಾತಿನೂ ವಹಿಸಿದೆ ಮತ್ತು ಹಣನೂ ವಹಿಸಿದೆ ಅಂತಕ್ಕಂಥದ್ದು ಯಾರೂ ಮರೀಬಾರ್ದು. ಬಹುಪಾಲು ಎಲ್ಲ ಪಕ್ಷಗಳು ಕೂಡ ಯಾರ್ಯಾರು ಗೆದ್ದಿದ್ದಾರೋ ಅವರು ಹೇರಳವಾದಂಥ ಹಣವನ್ನು ಖರ್ಚು. ಪ್ರಶಾಂತ್ ಭೂಷಣ್ ಅವರು ಮಾತಾಡ್ತಾ ಹೇಳಿದರು, 100 ಕೋಟಿ ಖರ್ಚು ಮಾಡಿದ್ದ ನಮ್ಮ ಕರ್ನಾಟಕದಲ್ಲಿ. ಸರ್, ಇನ್ ಕರ್ನಾಟಕ ದೇರ್ ಆರ್ ಆಸ್ ಅ ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ ವೇರ್ ದೇ ಹ್ಯಾವ್ ಸ್ಪೆಂಡ್ ಮೋರ್ ದ್ಯಾನ್ 200 ಕ್ರೋರ್ಸ್. ಇದು ಪತ್ರಿಕೆಗಳಲ್ಲಿ ಬಂದಿದೆ. ಇದು ಇವತ್ತಿನ ಸಂದರ್ಭ. ಎಲ್ಲಿಯವರೆಗೂ ಈ ಚುನಾವಣೆಗಳನ್ನು ನೀವು ಹಣದ ಪ್ರಭಾವದಿಂದ, ಜಾತಿ ಪ್ರಭಾವದಿಂದ ಮತ್ತು ಧರ್ಮದ ಪ್ರಭಾವದಿಂದ ವಿಮುಕ್ತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಯಶಸ್ಸನ್ನು ಕಳ್ಳೋದಕ್ಕೆ ಸಾಧ್ಯ. ಬೆಂಕಿಯನ್ನು ಹಚ್ಚೋದು ಸುಲಭ ರೀ, ಆದರೆ ಬೆಳಕನ್ನು ಕೊಡೋದು ಹಚ್ಚೋದು ಎಷ್ಟು ಕಷ್ಟ. ಹಾಗಾಗಿ ಕೆಟ್ಟದ್ದು ಭಾಳ ಬೇಗ ಜನರಿಗೆ ಹೋಗ್ಬಿಡುತ್ತೆ, ಒಳ್ಳೆಯದು ಹೋಗೋದು ನಿಧಾನ. ಆ ಒಳ್ಳೇದು ಹೋಗಬೇಕು ಅಂತ ಅನ್ನೋದರೆ ನಾವು ಹೆಚ್ಚು ಶ್ರಮ ವಹಿಸ್ಬೇಕು. ಆ ದಿಕ್ಕಿನಲ್ಲಿ ಪ್ರಶಾಂತ್ ಬೂದ್ ಅವರು ಪ್ರಪೋಸ್ ಮಾಡಿದಂಥ ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್, ಪ್ರಪೋರ್ಷನಾಲಿಟಿ ಆಫ್ ರೆಪ್ರೆಸೆಂಟೇಷನ್ ಇನ್ ಪಾಲಿಟಿಕ್ಸ್ ಅನ್ನೋದ್ರ ಬಗ್ಗೆ ನಾವು ಯಾವುದೋ ದೇಶದಲ್ಲಿ ಕಾಪಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದರ ಬಗ್ಗೆ ಒಂದು ಸಮಗ್ರವಾದಂಥ ಚರ್ಚೆ ಆಗಬೇಕಾಗಿದೆ, ಒಂದು ಡೆಮೋಕ್ರೆಟಿಕ್ ಡಿಬೇಟ್ ಆಗಬೇಕಾಗಿದೆ. ನಾವು ನಮ್ಮ ದೇಶಕ್ಕೆ ಯಾವುದು ಸೂಟಬಲ್ ಅಂತಕ್ಕಂಥದ್ದನ್ನು ನಾವು ಇವತ್ತು ಅದರಲ್ಲಿ ಕಂಡುಕೋಬೇಕಾಗಿದೆ. ಇನ್ನೊಂದು ಗಂಭೀರವಾದಂಥ ವಿಚಾರ ನಾವು ಎಲೆಕ್ಷನಲ್ಲಿ ಕಲಿಯಬೇಕಾದಂಥ ಪಾಠ ಏನು ಅಂತಂತಂದರೆ, ದಿ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಆ್ಯಂಡ್ ದಿ ರೆಪ್ರೆಸೆಂಟೇಷನ್ ಆಫ್ ಮೈನಾರಿಟೀಸ್ ಹ್ಯಾಸ್ ಕಮ್ ಡೌನ್. ಈ ಹಿಂದಿನ ಚುನಾವಣೆಗಳಿಗಿಂತ ಈ ಚುನಾವಣೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಕಡಿಮೆ ಆಗಿದೆ, ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ ಕಡಿಮೆ ಆಗಿದೆ. ನಾವು ಇದನ್ನು ಓವರ್ಕಮ್ ಆಗಬೇಕಾ ಬೇಡ? ಇದನ್ನು ಓವರ್ಕಮ್ ಆಗೋದಕ್ಕೆ ನಮ್ಮ ಹತ್ರ ಏನು ಕಾರ್ಯತಂತ್ರ ಇದೆ? ವಾಟ್ ಈಸ್ ದಿ ವರ್ಕಿಂಗ್ ಪ್ಲ್ಯಾನ್? ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಹೆಚ್ಚು ಈಗ ನೋಡಿ, 1 ವರ್ಷದ ಹಿಂದೆ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಪಾರ್ಲಿಮೆಂಟ್ನಲ್ಲಿ ಒಂದು ವಿಶೇಷ ಅಧಿವೇಶನ ಕರೆದರು, ಎ ಸ್ಪೆಷಲ್ ಸೆಷನ್. ನಾನು ಅಂದ್ಕೊಂಡೆ ಸ್ಪೆಷಲ್ ಸೆನ್ಸ್ ಅಂದರೆ ಇಮ್ಮಿಡಿಯೇಟಾಗಿ ಜಾರಿಗೆ ತರ್ತಾರೆ ಅಂತ. ಸ್ಪೆಷಲ್ ಸೆಷನ್ ಕರೆದ್ರು, ಬಿಲ್ ಪಾಸ್ ಮಾಡಿದ್ರು, ಆದರೆ ಅದಕ್ಕೊಂದು ಇದಾಕಿದ್ರು, ಒಂದು ಕೊಕ್ಕೆ ಹಾಕಿದ್ರು. ಏನು ಅಂತಂದರೆ, ಈ ಎಲೆಕ್ಷನ್ ಅಲ್ಲ ಮುಂದಿನ ಎಲೆಕ್ಷನ್ಗೆ. ಈಗ ಮತ್ತೊಂದು ಹೇಳ್ತಾರೆ, ಸೆನ್ಸಸ್ ಆಗಬೇಕು, ಡಿಲಿಮಿಟೇಷನ್ ಆಗಬೇಕು, ಆಮೇಲೆ ಮಹಿಳಾ ಸೀಟ್ಗಳನ್ನು ರಿಸರ್ವ್ ಮಾಡಿ. ನನಗೆ 34 ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಇದು ಬರುತ್ತೆ ಅಂತ ಗ್ಯಾರಂಟಿ. 2011ರಲ್ಲಿ ರೀ ಆಗಿರೋದು ಸೆನ್ಸಸ್, 2024ನಲ್ಲಿ ಇದ್ದೀವಿ. ಪ್ರತಿ 10 ವರ್ಷಕ್ಕೊಂದ್ಸಲ ಸೆನ್ಸಸ್ ನಡೀಬೇಕು. ಇಂಡಿಯನ್ ಸೆನ್ಸಸ್ ಆ್ಯಕ್ಟ್ ಪ್ರಕಾರ ಆದರೆ 14 ವರ್ಷ ಆದರೂ ಕೂಡ ಇನ್ನೂ ಮುಗಿಲಿಲ್ಲ, ಇನ್ನೂ ಪ್ರಾರಂಭ ಮಾಡಲಿಲ್ಲ. ಮತ್ತೊಂದು ಸೆನ್ಸಸ್ ಅಂತಂದರೆ ಇನ್ನು ಯಾವಾಗ ಮಾಡ್ತಾರೆ ಅವರು? ಇನ್ನು 4-5 ವರ್ಷದಲ್ಲಿ ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಮಾಡಿದರೆ ಕೂಡ ಸರ್ಕಾರ ಇದು ಸರಿ ಇಲ್ಲ ಅಂತ ತಿರಸ್ಕಾರ ಮಾಡಿಬಿಟ್ರೆ ನೋಡಿ, ಈ ಪ್ರಶ್ನೆ ಇರ್ತಕ್ಕಂಥ. ಹಾಗಾಗಿ ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ,
ಹೆಚ್ಚು ಪ್ರಾತಿನಿಧ್ಯ ಸಿಗುವಂಥ ಒಂದು ಎಲೆಕ್ಟ್ರೋಲ್ ರಿಫಾರ್ಮ್ಸನ್ನು ನಾವು ಕಂಡುಹಿಡಬೇಕು. ಈ ವಿಚಾರದಲ್ಲಿ ಬಹಳ ಗಂಭೀರವಾದಂಥ ಚರ್ಚೆ ಅವಶ್ಯಕತೆ ಐತೆ ಅಂತ ನಾನು ಕಂಡುಕೊಂಡಿದ್ದೆ. ಇದರೆಲ್ಲರ ಜೊತೆಗೆ ಇವತ್ತು ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಧರ್ಮ, ಜಾತಿ, ಹಣ, ಭ್ರಷ್ಟಾಚಾರ, ಅಪರಾಧೀಕರಣ ಇವೆಲ್ಲವೂ ಇದೆ. ಪಾರ್ಲಿಮೆಂಟ್ ನಡೆದಿರೋದನ್ನು ನೀವು ನೋಡಿದ್ದೀರಾ? ಅಸೆಂಬ್ಲಿಗಳು 3 ದಿವಸ ನಡೀತಾ ಇರೋದನ್ನು ನೋಡಿದ್ದೀರಾ? 5 ನಿಮಿಷ ಕೂತು ಕಾಮಾಗಿ ಒಂದು ಚರ್ಚೆ ಮಾಡಲಿಲ್ವಲ್ರಿ? 5 ನಿಮಿಷ ಇಂತಹ ಒಂದು ಸಂದರ್ಭ ನೀವು ಟಿ ವಿನಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಕರ್ನಾಟಕದ ಅಸೆಂಬ್ಲಿ ಚರ್ಚೆಗಳನ್ನು, ಅವ್ರು ಬಳತಕ್ಕಂಥ ಭಾಷೆ ನೋಡ್ತಾ ಇದ್ದೀರಾ ನೀವು? ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಸ್ನೇಹಿತರೆ ಇಷ್ಟೆಲ್ಲ ಪ್ರಜಾಪ್ರಭುತ್ವಕ್ಕೆ ಲೋಪದೋಷಗಳಿಗೆ ಇದ್ದರೂ ಕೂಡ ನಮಗೆ ಇದಕ್ಕೆ ಆಲ್ಟರ್ನೇಟಿವ್ ಏನಿದೆ? ಡಿಸ್ಪೈಟ್ ಆಲ್ ದೀಸ್ ವೀಕ್ನೆಸಸ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ, ನೋಬಡಿ ಈಸ್ ಸ್ಪೀಕಿಂಗ್ ಅಬೌಟ್ ಆಲ್ಟರ್ನೇಟಿವ್ ಟು ದಿಸ್ ಪಾರ್ಲಿಮೆಂಟರಿ ಡೆಮಾಕ್ರಸಿ. ನನ್ನ ಹತ್ರನೂ ಇಲ್ಲ. ಹಂಗಿದ್ರೆ ನಾವೇನು ಮಾಡಬೇಕು? ಇರ್ತಕ್ಕಂಥ ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಇರ್ತಕ್ಕಂಥ ಈ ಇವಿಲ್ಸ್ ಏನಿದೆ ಅದನ್ನು ತೊಲಗಿಸಬೇಕಾಗಿದೆ, ಅದನ್ನು ಗಟ್ಟಿಗೊಳಿಸಬೇಕಾಗಿದೆ, ಅದನ್ನು ಮತ್ತಷ್ಟು ಉತ್ತಮಗೊಳಿಸಬೇಕಾಗಿದೆ. ನಮ್ಗೆ ಆಲ್ಟರ್ನೇಟಿವ್ ಇಲ್ಲ. ಏನು ಡಿಕ್ಟೇಟರ್ಶಿಪ್ಗೆ ಹೋಗೋಣ? ಮಿಲ್ಟ್ರಿ ಆಡಳಿತಕ್ಕೆ ಹೋಗೋಣ? ಪಾಳೆಗಾರಿ ಪದ್ಧತಿಗೆ ಹೋಗೋಣ? ಸರ್ವಾಧಿಕಾರಿಗೆ ಹೋಗೋಣ? ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವಗಳು ಇವತ್ತು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇವೆ. ಆ ದೇಶಗಳಲ್ಲೂ ಕೂಡ ಪ್ರಜಾಪ್ರಭುತ್ವಕ್ಕೆ ಪರ್ಯಾಯ ಏನು ಅಂತ ಯಾರೂ ಮಾತಾಡ್ತಾ ಇಲ್ಲ. ನಮ್ಮ ದೇಶದಲ್ಲೂ ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಇರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ನಾವು ಅದನ್ನು ಇರ್ತಕ್ಕಂಥ ಲೋಪದೋಷಗಳನ್ನು ಸರಿದಿದ್ದುಕೊಂಡು ಮುಂದುವರಿಯದೇ ನಮ್ಮ ದಾರಿ. ಅದು ಒಂದೇ, ಅದು ಪ್ರಜಾಪ್ರಭುತ್ವನೂ ಹೌದು, ಜಾತ್ಯಾತೀತನೂ ಹೌದು, ಸಾಮಾಜಿಕ ನ್ಯಾಯನೂ ಹೌದು, ಕಲ್ಯಾಣ ರಾಜ್ಯ, ಬಹುತ್ವ, ಫೆಡರಲ್ ವ್ಯವಸ್ಥೆ, ಈ ಪ್ರತಿಯೊಂದಕ್ಕೂ ಏಟು ಬಿದ್ದಿದೆ ಇವತ್ತು. ಕೇರಳದಲ್ಲಿ, ತಮಿಳ್ನಾಡಿನಲ್ಲಿ, ತೆಲಂಗಾಣದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ, ಮಹಾರಾಷ್ಟ್ರದಲ್ಲಿ ಗವರ್ನರ್ಗಳು ಯಾವ ರೀತಿ ತಮ್ಮ ದರ್ಬನ ಅಂತ, ಇದು ಫೆಡರಲ್ ವ್ಯವಸ್ಥೆಯನ್ನು ಉಳಿಸ್ಕೊಳ್ತಕ್ಕಂಥದ್ದ? ಈ ರೀತಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಮೊದಲು ಸ್ನೇಹಿತರೆ ನಾವು ನಮ್ಮ ತಿಳುವಳಿಕೆಯನ್ನು ಸ್ಪಷ್ಟಪಡಿಸ್ಕೋಬೇಕಾಗಿದೆ. ಈ ವಿಚಾರಗಳ ಬಗ್ಗೆ ನಾವು ತಿಳುವಳಿಕಷ್ಟರಾಗಬೇಕಾಗಿದೆ, ಜನರಿಗೆ ಈ ವಿಚಾರಗಳನ್ನು ತಿಳಿಸ್ಬೇಕಾಗಿದೆ. 5.5 ವರ್ಷಗಳ ಹಿಂದೆ ನಾನೊಂದು ಪುಸ್ತಕ ಬರೆದು ಈ ರಾಜ್ಯದ ಜನತೆಯ ಮುಂದೆ ಓದೆ. ಒಂದು ಅಭಿಯಾನನ ನಾನು ನನ್ನ ಬಳಗ ನಡೆಸಿದೆ. ಪೀರ್ ಭಾಷಾ, ನಮ್ಮ ಉಮೇಶ್ ಇಂಥ ಅನೇಕ ಜನರು ಇಲ್ಲಿ ಕೂತಿದ್ದಾರೆ. ನಾವೆಲ್ಲ ಈ ರಾಜ್ಯ ಸುತ್ತಾಡ್ವಿ. ನಮಗೆ ಅನುಭವದಂಥ ಅನುಭವ ಅಂದರೆ ಈ ರಾಜ್ಯದ ಜನರಲ್ಲಿ ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಅಂತ ಹಸಿವಿದೆ ರೀ. ದೇ ವಾಂಟ್ ಟು ನೋ, ಬಟ್ ಯಾರು ಹೋಗಿ ಹೇಳ್ತಾ ಇದ್ದಾರೆ? ಹೇಳೋದಕ್ಕೆ ಮುಂಚೆ ನಾವು ತಿಳ್ಕೋಬೇಕಲ್ಲ. ನಾನು ಕಳೆದ 5.5 ವರ್ಷದಲ್ಲಿ 1,500 ಕಾನ್ಸ್ಟಿಟ್ಯೂಷನ್ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದೀನಿ. ಎಲ್ಲ ಉಪನ್ಯಾಸಗಳು ಕೊನೆಯಲ್ಲಿ ಒಂದು ಇಂಟ್ರ್ಯಾಕ್ಷನ್ನಲ್ಲಿ ಮುಕ್ತಾಯ ಆಗುತ್ತೆ. ನಾನು ಎಲ್ಲ ಇಂಟ್ರ್ಯಾಕ್ಷನ್ ಪ್ರೋಗ್ರಾಮ್ದಲ್ಲಿ ಕೇಳಿದ್ದೀನ, ಎಷ್ಟು ಜನ ಸಂವಿಧಾನ ಓದ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಅದರಂತೆ ನಡ್ಕೊಳ್ತಾ ಇದ್ದೀರಾ ಅಂತ ಕೈ ಎತ್ತಿ ಇದ್ರಿಂದ್ರೆ ಒಬ್ಬರಿಲ್ಲ. ಐ ಆಮ್ ಶೂರ್ ಈವನ್ ಇನ್ ದಿಸ್ ಆಲ್. ಇದು ರಿಯಾಲಿಟಿ. ಹಾಗಾಗಿ ಜನರಿಗೆ ನಾವು ತಿಳಿಸ್ಬೇಕಾಗಿದೆ. ಜನರಿಗೆ ತಿಳಿಸೋ ಮೊದಲು ನಾವು ತಿಳ್ಕೊಬೇಕಾಗಿದೆ. ಹಾಗಾಗಿ ನಮಗೆ ಬೇರೆ ಮಾರ್ಗನೇ ಇಲ್ಲ. The only path before us, all of us, is to walk in the constitutional path. A constitutional path, ನಿಮಗೆ ಪ್ರಜಾಪ್ರಭುತ್ವ, ಜಾತ್ಯಾತೀತ, ಸಾಮಾಜಿಕ ನ್ಯಾಯ ಎಲ್ಲವನ್ನೂ ನಿಮ್ಗೆ ತಿಳಿಸ್ಪಡಿಸುತ್ತೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಸಂವಿಧಾನದ ದಾರಿಯಲ್ಲಿ ಹೋದರೆ ಎಂಥ ಕ್ಲಿಷ್ಟವಾದಂತಹ ಪರಿಸ್ಥಿತಿಯಲ್ಲೂ ಕೂಡ ನಾವು ಸರಿಯಾದಂತಹ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಮ್ಮ ಕನ್ಫ್ಯೂಷನ್ ಬರುತ್ತೆ, ದ್ವಂದ್ವ ಬರುತ್ತೆ, ಬೇರೆ ಬೇರೆ ಏನೇನೋ ಮಾತಾಡ್ತಾ. ನಾವು ಈ ಎಲೆಕ್ಷನ್ನಲ್ಲಿ ಒಂದಷ್ಟು ಸಕ್ಸಸ್ ಆಗಿದ್ದೀವಿ ಅಂತ
ನಾವು ಖುಷಿಪಟ್ಟು ಸುಮ್ಮನೆ ಇರ್ತಕ್ಕಂಥ ದಿವಸ ಅಲ್ಲ. ಅದೇ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ, ಅದೇ ಪ್ರೈಮ್ ಮಿನಿಸ್ಟರು, ಅದೇ ಮಂತ್ರಿಗಳು, ಅದೇ ಪಾಲಿಸಿ. ಏನು ಕ್ರಿಮಿನಲ್ ಅಮೆಂಡ್ಮೆಂಟ್ಸ್ ಆ್ಯಕ್ಟನ್ನು ಹಿಂದಕ್ಕೆ ತಗೊಂಡ್ರು ಅವರು? ಕನಿಷ್ಠ ಪಕ್ಷ ಪಬ್ಲಿಕ್ ಚರ್ಚೆ ಮಾಡಲಿ ಅಂತ ಡೆಫರ್ ಮಾಡಿದ್ರೆ ಇಂಪ್ಲಿಮೆಂಟೇಷನ್ ಮಾಡೋದನ್ನು. ಸಾಂಪ್ರದಾಯದಿಂದ ಡೆಪ್ಯೂಟಿ ಸ್ಪೀಕರನ್ನು ವಿರೋಧ ಪಕ್ಷದವರನ್ನು ಆಯ್ಕೆ ಮಾಡ್ತಾ ಇದ್ರು, ಮಾಡಿದ್ರ? ನಾವೇನೇನು ಅಂದ್ಕೊಂಡ್ವಿ, ಇದು ಕೊಯಿಲೇಷನ್ನು, ಬೇರೆ ಬೇರೆ ಪಕ್ಷಗಳಿಂದ ಬೇರೆ ಬೇರೆ ಬೇಡಿಕೆಗಳಿರ್ತವೆ, ಎಲ್ಲ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದು ತಗೊಂಡು ನಮಸ್ಕಾರ ಸ್ವಾಮಿ ನೀವು ಹೇಳ್ದಂಗೆ ನಾವು ಹೋಗ್ತೀವಿ, ಇದು ಇವತ್ತಿನ ಪರಿಸ್ಥಿತಿ. ಹಾಗಾಗಿ ನಮ್ಮ ಮೇಲೆ ಬಹು ದೊಡ್ಡ ಜವಾಬ್ದಾರಿ ಇದೆ. ನಾವು ಈ ದಿಕ್ಕಿನಲ್ಲಿ ಜನರಲ್ಲಿ ಅವೇರ್ನೆಸ್ ಹೆಚ್ಚಿಸಬೇಕಾಗ್ತದೆ, ಜನರನ್ನು ನಾವು ಎಂಪವರ್ ಮಾಡಬೇಕಾಗ್ತದೆ. ಜನರು ಸರಿಯಾದಂಥ ತಿಳುವಳಿಕೆಯನ್ನು ಪಡೆದ್ರೆ ಅವರು ಸರಿಯಾದಂಥ ತೀರ್ಮಾನ ತಗೊಳ್ತಾರೆ. ಆ ಕೆಲಸನ ನಾವು ಮಾಡಬೇಕು. ನಾವು ಒಬ್ಬೊಬ್ಬರಾಗೂ ಮಾಡೋದಕ್ಕೆ ಸಾಧ್ಯ ಇದೆ, ನಾವೊಂದಷ್ಟು ಜನ ಸೇರಿ ಒಂದು ಗುಂಪಾಗಿಯೂ ಮಾಡೋಕ್ಕೆ ಸಾಧ್ಯ ಇದೆ. ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ಒಬ್ಬೊಬ್ಬರು 10 ಸಂವಿಧಾನ ಪುಸ್ತಕನ ಮಾರಿದರೆ ಸಾಕ್ರೆ ಈ ದೇಶದಲ್ಲಿ. ಒಂದೊಂದು ದಿವಸಕ್ಕೆ ಕನಿಷ್ಠ 5 ಜನರಿಗೆ ಸಂವಿಧಾನದಲ್ಲಿ ಡೆಮಾಕ್ರಸಿ ಅಂದ್ರೇನು, ಜಾತ್ಯಾತೀತ ಅಂದ್ರೇನು, ಸಾಮಾಜಿಕ ನ್ಯಾಯ ಅಂದ್ರೇನು, ನಾವು ನಮ್ಮ ತಿಳುವಳಿಕೆಯನ್ನು ಅವ್ರ ಜೊತೆ ಹಂಚಿಕೊಂಡ್ರೆ ಸಾಕು. ಪ್ರತಿ ದಿವಸ ಕರ್ನಾಟಕ ಅಸೆಂಬ್ಲಿನಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಅದು ವಾಲ್ಮೀಕಿ ಹಗರಣ ಆಗ್ಬೋದು, ಮೂಡ ಹಗರಣ ಆಗ್ಬೋದು, ಚರ್ಚೆ ಆಗಲಿ, ತನಿಖೆ ನಡೀಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಇದ್ರ ಬಗ್ಗೆ ನಾವು ಕಾಂಪ್ರಮೈಸ್ ಹಾಕ್ಬಿಡ್ದು. ಅದು ಆಡಳಿತ ಪಕ್ಷ ಆಗಲಿ, ವಿರೋಧ ಪಕ್ಷ ಆಗಲಿ, ನಮ್ಮ ಪಕ್ಷ ಸಂವಿಧಾನದ ಪಕ್ಷ, ಇದರ ಪರವಾಗಿ ನಾವು ಹೋಗ್ಬೇಕಾಗಿ. ಲೆಟ್ ಎನಿಬಡಿ ಕಮ್ ಟು ದಿ ಪವರ್, ಲೆಟ್ ದೆಮ್ ಗಿವ್ ಅಡ್ಮಿನಿಸ್ಟ್ರೇಷನ್ ಅಕಾರ್ಡಿಂಗ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಲೆಟ್ ದೆಮ್ ಇಂಪ್ಲಿಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್. ಇದು ಇವತ್ತು ಬೇಕಾಗಿರ್ತಕ್ಕಂಥ, ಯಾಕೆಂದರೆ ನಮಗೆ ಭಾರತದ ಸಂವಿಧಾನನ ಬಿಟ್ಟು ಬೇರೆ ಪರ್ಯಾಯ ಇಲ್ಲ. ಆ ರೀತಿ ಪರ್ಯಾಯ ಬೇಕು ಅಂತ ಅನ್ನೋದಾದರೆ ಮುಂದೊಂದು ದಿವಸ ಯೋಚನೆ ಮಾಡೋಣ, ಆದರೆ ಇವತ್ತಿನ ಪರಿಸ್ಥಿತಿ ಇದು. ಹಾಗಾಗಿ ಸ್ನೇಹಿತರೆ, ಇವತ್ತು ಈ ಫೋರಂನವರು ಡೆಮಾಕ್ರಸಿ ಆ್ಯಂಡ್ ಕಮ್ಯುನಿಟಿ ಕಮ್ಯುನಲ್ ಆರ್ಮಿ ಅಮಿಟಿ ಅಂತಕ್ಕಂಥ ಈ ಸಂಸ್ಥೆ ಏನಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ, ನೀವೆಲ್ಲ ಭಾಗವಹಿಸಿದ್ದೀರಾ. ಈ ಚರ್ಚೆ ಇನ್ನೂ ವಿಸ್ತಾರಗೊಳಿಸಬೇಕಾಗಿದೆ, ನಾವು ಜನರ ಮಧ್ಯೆ ಹೋಗಬೇಕಾಗಿದೆ, ಜನರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ, ಎಕನಾಮಿಕ್ ಇಶ್ಯೂಸನ್ನು ಫೋರ್ ಫ್ರಂಟಿಗೆ ತರಬೇಕಾಗಿದೆ. ನಾನು ಕಳೆದ ಪಾಷಾ ಅವರು, ಮೇಡಮ್ ಕಾತ್ಯಾಯಿನಿ ಅವರೆಲ್ಲ, ನೀವೆಲ್ಲ ಡಾಕ್ಟರ್ ಮತೀನ್ ಇವರೆಲ್ಲ ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1-2 ವರ್ಷದ ಹಿಂದೆ ಹೇಳ್ತಾ ಇದ್ದೆ. ಆಗ ನಾನು ಅವ್ರಿಗೊಂದು ಮಾತು ಹೇಳಿದ್ದೆ, ಅವರು ನಮ್ಮ ತಿಂಗಳಿಗೊಂದು ಅಜೆಂಡಾ ಕೊಡ್ತಾ ಇದ್ದಾರೆ, ಆ ಅಜೆಂಡಾ ಸುತ್ತ ನಾವು ಗಿರ್ಗಿಡ್ತಾ ಇದ್ದೀವಿ, ನಾವೇ ಆಗ್ರಿ ಅವ್ರಿಗೆ ಅಜೆಂಡಾ ಕೊಡೋದು. ಈ ಎಲೆಕ್ಷನ್ನಲ್ಲಿ ಅದನ್ನು ತೋರಿಸಿದೆ, ನಾವು ಅಜೆಂಡಾ ಕೊಟ್ಟರೆ ಅವ್ರು ಗಿರ್ಗಿಡ್ತಿರ್ತಾರೆ, ಅದು ಈ ಎಲೆಕ್ಷನಲ್ಲಿ ಕೊಡೋಕೆ ಸಾಧ್ಯ ಆಗಿದೆ. ಈ ಕೆಲಸನ ನಾವು ಹೆಚ್ಚು ಮಾಡಬೇಕು. ಅವರೇನೋ ಒಂದು ಹೇಳ್ತಾರೆ, ನನಗೆ ಅನೇಕ ಸಲ ಹೇಳಿದ್ದೀನಿ, ಭಗವದ್ಗೀತೆ ರಾಷ್ಟ್ರೀಯ ಗ್ರಂಥ ಅಂತ. ನಾವು ಅದರ ಸುತ್ತ ಸುತ್ತಿದ್ದೆ ಒಂದೆರಡು ದಿವಸ ಆದಮೇಲೆ ಅದು ಪಕ್ಕಕ್ಕೆ ಕೊಟ್ಟು, ಆಮೇಲೆ ಬಿ ಬೀಟಿಂಗ್ ಅನ್ಬೋದು, ಅದ್ರ ಸುತ್ತ ಸುತ್ತಿದ್ದು ಅದು ಸ್ವಲ್ಪ ಪಕ್ಕಕ್ಕೆ ಹೋಯಿತು. ಲವ್ ಜಿಹಾದಿ ಅಂದರು, ಅದಾದ ನಂತರ ಇನ್ನೊಂದು ತಂದರು, ಈ ಥರ ದಿನಕ್ಕೊಂದು ಘರ್ ವಾಪಸಿ ತಂದರು. ಯಾವುದಾದ್ರೂ ಇದೆಯೇನ್ರಿ? ಯಾವುದು ಇರೋಲ್ಲ. ಯಾಕೆ ಗೊತ್ತಾ? ನಮ್ಮ ಅನ್ನ ಹಸಿವು ಮುಖ್ರಿ, ನಮ್ಮ ಶಿಕ್ಷಣ ಮುಖ್ಯ, ನಮ್ಮ ಆರೋಗ್ಯ ಮುಖ್ಯ, ನಮ್ಮ ಉದ್ಯೋಗ ಮುಖ್ಯ, ನಮ್ಮ ವಸತಿ ಮುಖ್ಯ, ನಮ್ಮ ಸಾರಿಗೆ ಮುಖ್ಯ. ಈ ಬದುಕಿನ ವಿಷಯಗಳಿಗೆ ನಾವು ಆದ್ಯತೆ ಕೊಡೋಣ. ಸ್ವಲ್ಪ ಮಟ್ಟಿಗೆ ಈ ಚುನಾವಣೆಯಲ್ಲಿ ಆ ಕೆಲಸ ನಡೆದಿದೆ, ಅದು ಹೆಚ್ಚು ಪ್ರಮಾಣದಲ್ಲಿ ಆಗಬೇಕಾಗಿದೆ. ಕೇವಲ ಆರ್ಥಿಕ ವಿಚಾರಗಳು ಮಾತ್ರ ಅಲ್ಲ, ಸಾಮಾಜಿಕ ವಿಚಾರಗಳು. ಅಟ್ರಾಸಿಟೀಸ್ ಆನ್ ವುಮೆನ್ ಆಗ್ಬೋದು, ಅಟ್ರಾಸಿಟೀಸ್ ಆನ್ ದಲಿತ್ಸ್ ಆಗ್ಬೋದು, ಅಟ್ರಾಸಿಟೀಸ್ ಆನ್ ಮೈನಾರಿಟೀಸ್ ಆಗ್ಬೋದು. ಮೈನಾರಿಟೀಸು, ದಲಿತರು, ಮಹಿಳೆಯರು ಅಭದ್ರತೆಯಿಂದ ಬದುಕ್ತಕ್ಕಂಥದ್ದಾಗ ಎಲ್ಲ ಸ್ಪೀಕರ್ಸು ಹೇಳಿದಂಗೆ ಡೆಮೊಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ
ನಾವು ಈ ರೀತಿ ಈ ವಿಷಯಗಳಿಗೆ ಆದ್ಯತೆ ಕೊಟ್ಟರೆ ಖಂಡಿತವಾಗಿಯೂ ಭಾವೋದ್ವೇಗ ವಿಷಯಗಳು ಹಿಂದಕ್ಕೆ ಸರಿಯುತ್ತವೆ, ಅವು ಖಂಡಿತವಾಗಿ ಸೋಲನ್ನು ಅನುಭವಿಸ್ತವೆ. ಜಗತ್ತಿನಲ್ಲಿ ಎಂದೂ ಕೂಡ ಅವರು ಶಾಶ್ವತವಾಗಿ ಗೆದ್ದಿಲ್ಲ, ಗೆಲ್ಲೋದೂ ಇಲ್ಲ. ಈ ಸತ್ಯ ನಾವು ಅರ್ಥ ಮಾಡಿಕೊಂಡು ನಾವು ಸಂವಿಧಾನದಲ್ಲಿ ದಾರಿಯಲ್ಲಿ ಹೋಗೋಣ, ಇಂಥ ಕೆಲಸಗಳು ಹೆಚ್ಚು ನಡೆಯಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.